वेलकम बैक टू माय चैनल एल्लरिगू नमस्कार इवत्तु हिरिकाय एण्णेगाय माडोदु हेंगो अन्नोदन्न तोर्सिकोडकत्तीनि तुंबा चेन्नागिरुत्ते जोळद रोटी चपाति अन्नद जोतेनू तिन्नबहुदु अष्टोंदु टेस्टी आगिरुत्ते ई हिरिकाय एण्णेगाय पल्ले नम्म उत्तर कर्नाटकदोळगे एण्णेगाय अंद्रे भाळ इष्ट पड्तारे एल्लरू बदनेकाय एण्णेगाय आयितु हिरिकाय एण्णेगाय ई तर तुंबा चेन्नागागिरुत्ते ಈ ಎಣ್ಣೆಗಾಯಿ ಪಲ್ಲೆನ ಹೆಂಗ್ ಮಾಡೋದು ಅನ್ನೋದನ್ನ ನೋಡ್ಕೊಂಡ ಬರೋಣ ಸಾಮಗ್ರಿಗಳನ್ನು ಸಹ ನೋಡೋಣ ಇಲ್ಲಿ ನೋಡಿ ಹಿರಿಕಾಯಿ ಮೇಲಿನ ಸಿಪ್ಪೆ ಎಲ್ಲಾ ತಕೊಂಡೆ ನಾನು ಮೊದಲು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಮೇಲಿನ ಸಿಪ್ಪೆ ಎಲ್ಲಾ ತೆಗೆದು ಈ ತರ ಹೋಳುಗಳನ್ನಾಗಿ ಮಾಡಿ ನಾನು ಈಗ ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಹಿರಿಕಾಯಿನ ಈ ತರ ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲಿ ಹಸಿ ಮೆಣಸಿನಕಾಯಿ ತಗೊಂಡೆನಿ ಹಸಿ ಮೆಣಸಿನಕಾಯಿನ ಚೆನ್ನಾಗಿ ಹುರ್ಕೋಬೇಕು ಮೊದಲು ಆಮೇಲೆ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿನ ಮಿಕ್ಸರ್ ಒಳಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡೆನಿ ರೆಡಿ ಮಾಡಿ ಇಟ್ಕೊಂಡಿನಿ ಇದು ಶೇಂಗಾ ಕಾಳನ್ನ ಹುರಿದು ಪುಡಿ ಮಾಡಿದ್ದು ಶೇಂಗಾ ಕಾಳು ಪುಡಿ ಇದು ಉಪ್ಪು ಬೆಲ್ಲ ಸಾಸಿವೆ ಎಣ್ಣೆ ಇದು ಹುಣಸೆ ಹಣ್ಣಿನ ಚೆನ್ನಾಗಿ ತೊಳ್ಕೊಂಡು 10 ನಿಮಿಷ ನೆನೆಕ ಹಾಕಿದ್ದೆ ಹುಣಸೆ ಹಣ್ಣಿನ ರಸ ಮತ್ತೆ ಅರಿಶಿನ ಇಷ್ಟು ಸಾಮಗ್ರಿಗಳು ಬೇಕು ಇಷ್ಟು ಸಾಮಗ್ರಿಗಳನ್ನ ತಗೊಂಡೆ ನಾನು ಈಗ ನೋಡಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಪ್ಲೇಟ್ ನಾಗ ಹಾಕಕತ್ತೀನಿ ಈರುಳ್ಳಿನ ತುಂಬಾ ಚೆನ್ನಾಗಿ ಆಗ್ತತಿ ಈ ಪಲ್ಲೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಕೋತಂಬರಿ ಸೊಪ್ಪು ಈರುಳ್ಳಿ ಹಾಕೊಂಡೆ ಈಗ ಈಗ ಶೇಂಗಾ ಕಾಳು ಪುಡಿ ಹಾಕೋಣಕತ್ತೀನಿ ಇದನ್ನ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿನಿ ಇದನ್ನ ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗಿ ಬರ್ತದ ಪಲ್ಲೆ ಎಣ್ಣೆಗಾಯಿ ಪಲ್ಲೆ ಹಿಂಗಾಗಿ ಹಾಕೊಳ್ಳೇಬೇಕು ಇನ್ನ ಗುರಳ್ ಪುಡಿನ ತೋರಿಸಿದಿಲ್ಲ ಮರ್ತಿದ್ದೆ ಇಲ್ಲಿ ಗುರಳ್ ಪುಡಿ ಹಾಕಕತ್ತೀನಿ ನೋಡಿ ಈ ಗುರಳ್ ಪುಡಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಾಳಿ ಯೂಸ್ ಮಾಡ್ತೀವಿ ನಾವು ಇದಿಲ್ಲ ಅಂದ್ರೆ ಕೆಲವೊಂದು ಪಲ್ಲೆ ಈಗ ಚೆನ್ನಾಗಿ ಆಗಂಗಿಲ್ಲ ಇದನ್ನ ಹಾಕ್ಲೇಬೇಕು ಗುರಳ್ ಪುಡಿನ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಬೆಲ್ಲ ಹಾಕೊಳಕತ್ತೀನಿ ಬೆಲ್ಲ ಆದ್ಮೇಲೆ ಸ್ವಲ್ಪ ಅರಿಶಿನದ ಪುಡಿ ಈಗ ಹುಣಸೆ ಹಣ್ಣಿನ ರಸ ಯಾರ್ ಹೊಸದಾಗಿ ನೋಡಕತ್ತೀರಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈಗ ನೋಡ್ರಿ ಹುಣಸೆ ಹಣ್ಣಿನ ರಸ ಹಾಕೊಂಡಕತ್ತೀನಿ ಈಗ ಚೆನ್ನಾಗಿ ಕಲಸ್ಕೊಬೇಕು ಅದನ್ನ ಎಲ್ಲಾವೂ ಹೊಂದ್ಕೊಬೇಕು ಒಂದಕ್ಕೊಂದು ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕೊಂಡೆನಿ ತುಂಬಾ ಟೇಸ್ಟಿ ಆಗಿರುತ್ತೆ ಈ ತರ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕಲಸ್ಕೊಂಡು ಆಮೇಲೆ ನಾವು ಹೆಚ್ಚಿಟ್ಟಿದ್ದ ಹೀರಿಕಾಯಿ ಒಳಗೆ ಈ ಮಿಶ್ರಣವನ್ನ ತುಂಬಬೇಕು ನಾವು ಸಸಲ್ಪ ಹಾಕಿ ತುಂಬಿಟ್ಕೋಬೇಕು ನಾವು ಬದನೆಕಾಯಿನೂ ಇದೇ ತರ ಮಾಡ್ತೀವಿ ತುಂಬಾ ಟೇಸ್ಟಿ ಆಗಿರುತ್ತೆ ಬದನೆಕಾಯಿ ಎಣ್ಣೆಗಾಯಿನೂ ತುಂಬಾ ಚೆನ್ನಾಗಿರುತ್ತೆ ಹೊಸದಾಗಿ ಯಾರು ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಇದರಿಂದ ಮೂರು ಆಪ್ಷನ್ ಬರ್ತವು ಆದನ್ನ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತತಿ ನೀವು ತಕ್ಷಣನೇ ನೋಡಬಹುದು ಮತ್ತು ಮಿಸ್ ಮಾಡದೆ ನೋಡಬಹುದು ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪಿಗೆ ಶೇರ್ ಮಾಡ್ರಿ ಇದರಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಕ ಅನುಕೂಲ ಆಗ್ತತಿ ಈಗ ನೋಡ್ರಿ ಈ ಮಿಶ್ರಣವನ್ನ ನಾನು ಹಿರಿಕಾಯಿ ಒಳಗೆ ತುಂಬಿಟ್ಟೆನಿ ಈಗ ಈ ಉಳಿದಿದ್ದನ್ನ ಮಿಶ್ರಣವನ್ನ ಅದೇ ಪಲ್ಲೆಗೆ ಹಾಕೋಬೇಕು ಹಾಗಾಗಿ ತೆಗೆದು ಇಟ್ಕೊಂಡಿನಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬಾಳ್ಗಿ ಇಟ್ಟೆನಿ ಎಣ್ಣೆ ಹಾಕೋಬೇಕು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಗಾಯಿ ಅಂದ್ಕೊಳ್ಳೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಸ್ವಲ್ಪ ಎಣ್ಣೆ ಕಾಯಬೇಕು ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕೋಂತೀನಿ ಜೋಳದ ರೊಟ್ಟಿ ಜೋಡಿ ಒಳ್ಳೆ ಕಾಂಬಿನೇಷನ್ ಇದು ತುಂಬಾ ಸಕತ್ತಾಗಿರುತ್ತೆ ಚಪಾತಿ ಜೋಡಿನೂ ಚೆನ್ನಾಗಿರುತ್ತೆ
ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ನನ್ನ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ ನಾನು ಈಗ ಸಾಸಿವೆ ಹಾಕೋಣಕತ್ತೀನಿ ನೋಡಿ ಸ್ವಲ್ಪ ಸಾಸಿವೆ ಹಾಕೋಬೇಕು ಸಾಸಿವೆ ಸಿಡಿದ ಮೇಲೆ ಉಳಿಕಿದ ಸಾಮಾನುಗಳನ್ನು ಹಾಕೋಬೇಕು ಈರುಳ್ಳಿ ಸ್ವಲ್ಪ ಸಣ್ಣಗೆ ಹೆಚ್ಚಿಕೋಬೇಕು ಇದಕ್ಕ ಸಣ್ಣಗೆ ಹೆಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸಾಸಿವೆ ಸಿಡಿತು ಈಗ ಹೀರಿಕಾಯಿನ ನಾವು ತುಂಬಿಟ್ಟಿರ್ತೀವಲ್ಲ ಮಸಾಲಾನ ಈಗ ಆ ಹೀರಿಕಾಯಿನ ಹಾಕೋಣಕತ್ತೀನಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೊದಲು ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಈಗ ತುಂಬಿ ಉಳಿದಿರ್ತತಲ್ಲ ಆ ಮಿಶ್ರಣವನ್ನು ಇದಕ್ಕೆ ಹಾಕಬೇಕು ಹಾಕಿ ಒಂದು ಸ್ವಲ್ಪ ನೀರು ಹಾಕೊಂಡು ಬೇಯಿಸಬೇಕು ಈಗ ನೋಡ್ರಿ ಈಗ ಉಳಿದಿದ್ದ ಮಿಶ್ರಣವನ್ನು ಹಾಕಕತ್ತೀನಿ ನಾನು ಇದರೊಳಗೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ನೀರು ಹಾಕೋಬೇಕು ಬಾಳ ನೀರು ಹಾಕಬಾರದು ನೋಡ್ಕೊಂಡು ಹಾಕೋಬೇಕು ನೀರನ್ನ ಒಮ್ಮೆಗೆ ನೀರು ಜಾಸ್ತಿ ಆದ್ರೆ ಚೆನ್ನಾಗಿರಂಗಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಅದಕ್ಕೆ ಪ್ಲೇಟ್ನಾಗ ನೀರು ಹಾಕೊಂಡು ಹಾಕೋಬೇಕು ಸ್ವಲ್ಪ ಬೇಯಬೇಕು ಮೆತ್ತಗಾಗೋವರೆಗೂ ಬೇಯಿಸಬೇಕು ಹೀರಿಕಾಯಿ ಒಂದು ಸ್ವಲ್ಪ ಮೆತ್ತಗಾಗಬೇಕು ಅತಿ ಗಟ್ಟಿ ಇದ್ದರೆ ಚೆನ್ನಾಗಿರಂಗಿಲ್ಲ ಒಂದು ಸ್ವಲ್ಪ ನೋಡಿಕೊಂಡು ನೀರು ಹಾಕೋಬೇಕು ಸ್ವಲ್ಪ ಬೇಯುವಷ್ಟು ನೀರು ಹಾಕೊಂಡು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಬೇಯಿಸಬೇಕಾಗ್ತತಿ ಒಂದು 5-10 ನಿಮಿಷ ಈಗ ನೋಡ್ರಿ ಕುದಿಯಕತ್ತೈತಿ ಚೆನ್ನಾಗಿ ಕುದಿಬೇಕು ಹೀರಿಕಾಯಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸಬೇಕು ಇದನ್ನ ಈಗ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಬೇಕು ಈಗ ನೋಡ್ರಿ ನೋಡಕತ್ತೀನಿ ಈಗ ಆಗಾಗ ಸ್ವಲ್ಪ ನೋಡ್ಕೊಂತಿರಬೇಕು ಹಾಗೆ ಬಿಟ್ರೆ ಮತ್ತೆ ಹೊತ್ತು ಬಿಡತತಿ ಹಿಂಗಾಗಿ ಸ್ವಲ್ಪ ನೋಡ್ತಾ ಇರಬೇಕು ಈಗ ಆಗೈತಿ ಗ್ಯಾಸ್ ಆಫ್ ಮಾಡ್ಕೊಂಡಕತ್ತೀನಿ ಈಗ ರೆಡಿ ಆಯ್ತು ಹೀರಿಕಾಯಿ ಪಲ್ಲೆ ರೊಟ್ಟಿ ಜೋಡಿ ಚಪಾತಿ ಜೋಡಿ ಅನ್ನ ಜೋಡಿ ಸೂಪರ್ ಆಗಿರ್ತತಿ ತುಂಬಾ ಚೆನ್ನಾಗಿ ಟೇಸ್ಟ್ ಇರ್ತತಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.